ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ಫ್ಯೂಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದಕ್ಕೆ ಒಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ಇದು HMT ಪೂಟ್ಗಳು, ಎರಡು ಗಂಡಕ್ಕಿಗಳು. ಸಿಂಗಲ್ ಅಕ್ಕಿ ಬೇಕಾದ್ರೆ ಸಿಂಗಲ್ ಅಕ್ಕಿನೂ ಕೊಡ್ತೀನಿ, ಎರಡು ಗಂಡಕ್ಕಿ ಬೇಕಾದ್ರೆ ಎರಡು ಗಂಡಕ್ಕಿನೂ ಕೊಡ್ತೀನಿ. ಎರಡು ಹಿಂದೆ ಮುಂದೆ ಬ್ಯಾಚ್ ಅಕ್ಕಿಗಳು. ಈ ಗಂಡು ರೈಟ್ ಸೈಡ್ ಇರೋದು ಒಂದಸ್ತ ಆಗಿದೆ, ಅದು ಇನ್ನೊಂದು ಒಂದಸ್ತ ಆಗಿಲ್ಲ. ಇದೀವಾಗ ಈ ಗಂಡು ಶೇಪ್ ನೋಡ್ಕೊಳ್ಳಿ, ಎರಡು ಸೇಮ್ ನೋಡಿ. HMT ನಿಂತ್ಕೊಳ್ಳೋದು, ಸ್ಟ್ಯಾಂಡಿಂಗ್ ಸ್ಟೈಲು ಎಲ್ಲ ಸೇಮ್ ಬರುತ್ತೆ. ಅದಕ್ಕೆ ಎರಡು ಒಟ್ಟಿಗೆ ಹಾಕಿ ವಿಡಿಯೋ ಮಾಡ್ತಾರೋದು. ಆ ಲೈನ್ಗಳು ಹಂಗೇನೆ, ಅವು ಒಂಥರ ಎದೆ ಮುಂದೆ ಇಟ್ಕೊಂಡೆ ನಿಂತ್ಕೊಳ್ಳೋದು. ಎರಡು ಅಕ್ಕಿನೂ ಆಡಿದೆ, ಈ ಗಂಡೊಂದು 8 ಗಂಟೆ ಚಿಲ್ಲರೆ ಆಡಿದೆ. ಏಟೆಲ್ಲ ಸಿಕ್ಕಾಪಟ್ಟೆ ಮಾಡುತ್ತೆ. ಗಾಳಿಗಾಡ ಅಕ್ಕಿಗಿದು ಮೀಡಿಯಂ ಗಾಳಿಯಾರು ಇರಲೇಬೇಕು. ಗಾಳಿಗಾಡ ಅಕ್ಕಿಗಳಿದು. ಆ ಹಿಂದೆ ಇರೋ ಗಂಡು ಬಂದ್ಬಿಟ್ಟು 6 ಗಂಟೆ ಆಡ್ತಾ ಇರೋ ಗಂಡದು. ಇದು ಮುಂದೆ ಇರೋದು 8 ಗಂಟೆ ಕಂಪ್ಲೀಟ್ ಮಾಡಿರೋ ಗಂಡಿದು. ಗಾಳಿ ಇದ್ರೇ ಅಕ್ಕಿ ಆಡೋದಿದು, ಅರೆ ಗಾಳಿಗೆ ತುಂಬ ಚೆನ್ನಾಗಿ ಆಡತ್ತೆ ಅಕ್ಕಿ. ಎರಡು ಗಂಡಕ್ಕಿಗಳಿದು. ಯಾರಿಗಾರು ಬೇಕು ಅಂದರೆ HMT ಪೂಟಿದು, ಒರಿಜಿನಲ್ HMT ಅಲ್ಲ, HMT ಪೂಟಿದು. ಬಿಡ್ಕೊಳ್ಳೋರಿಗೆ ಒಳ್ಳೆ ಅಕ್ಕಿ, ಇನ್ನೊಂದು 3 ವರ್ಷ 4 ವರ್ಷ ಬಿಡ್ಕೊಬೋದು ಈ ಅಕ್ಕಿಗಳನ್ನ. ಫ್ರೆಂಡ್ಸ್, ಇವಾಗ ಏನು HMT ಗಂಡು ತೋರಿಸ್ದೆ, ಪೂಟ್ ಗಂಡುಗಳು ಶೇಪ್ ನೋಡ್ಕೊಳ್ಳಿ. HMTದು ಕರೆಕ್ಟಾಗಿದೆ. ಇದು ದಸ್ತ ಆಗಿ ಸೆಕೆಂಡ್ ದಸ್ತಾಗಿ ಬರ್ತಾರ ಗಂಡಿದು. ಇವಾಗಲೂ ಆರಾಮಾಗಿ ಬಿಡ್ಕೊಬೋದು ಅಕ್ಕಿನ. ಮೀಡಿಯಂ ಲೆಂತು HMTದು ರೇಕ್ಗಳು ನೋಡ್ಕೊಳ್ಳಿ, ಚೆನ್ನಾಗಿ ಬಂದಿದೆ ರೇಕೆಲ್ಲ. ಮತ್ತು ಮೇಯ್ನು ಈ ಗಂಡಲ್ಲಿ ಒಂದು ಸೂಪರಾಗಿ ಏನು ಬಂದಿರೋದಂದರೆ ಈ ಕೆಂಪು ದಬ್ಬೆಗಳು ಬಂದಿದೆ ನೋಡಿ. ಆಲ್ಮೋಸ್ಟು ತುಂಬ ರೇರ್ ಅದು HMTಗಳಲ್ಲಿ ಬರೋದು. ಈ ಗಂಡಿಗೆ ಲೈಟಾಗಿದೆ, ಅದು ತುಂಬ ಡಾರ್ಕಾಗಿ ಬರುತ್ತೆ, ಆದರೆ ಇದಕ್ಕೆ ತುಂಬ ಲೈಟಾಗಿದೆ ಈ ಗಂಡಿಗೆ. ಇದು ಇನ್ನೂ ಡಾರ್ಕಾಗಿ ಬರುತ್ತೆ, ರೆಡ್ ವೈಟ್ ಬರುತ್ತೆ, ಅದು ಇನ್ನೂ ಡಾರ್ಕಾಗಿ ಬರುತ್ತೆ. ಇವಾಗ ಸದ್ಯಕ್ಕೆ ಇದಕ್ಕೆ ಲೈಟಾಗಿ ಬಂದಿದೆ. ಮೀಡಿಯಂ ಸೈಜ್ ಅಕ್ಕಿ. ಮತ್ತು ಈ ಅಕ್ಕಿಗಳು ಯಾವಾಗಲೂ HMTದು ಕಣ್ಣು ಪಕ್ಕದಲ್ಲಿ ಗೇರಾಗಳಿದೆ ನೋಡಿ, ಅದು ಯಾವಾಗಲೂ ಅಗ್ಲ ಇರುತ್ತೆ. ದೂರದಿಂದ ನೋಡಿದ್ರೆ ಒಂದೊಂದು ಸತಿ ಕಣ್ಣಿಂದನೇ ಕಂಡುಹಿಡಿಬೋದು, ಕೈಗೆ ಹಿಡಿದಿಲ್ಲ ಅಂದ್ರೆ ಅಕ್ಕಿ ಬರೀ ಕಣ್ಣಿಗೆ ಗೇರಾಯಿಂದನೇ ಕಂಡುಹಿಡಿಬೋದು, ಅದು ಅಗ್ಲ ಇರುತ್ತೆ ಯಾವಾಗಲೂ. ಈ ಕಣ್ಣಿನ ಫೀಚರ್ಸ್ ಬಂದುಬಿಟ್ಟು HMTಗಳಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇರುತ್ತೆ, ಫುಲ್ ಸುತ್ತಲೂ ಇರುತ್ತೆ ಯಾವಾಗ್ಲೂ, ಅರ್ಧಂಬರ್ಧೆಲ್ಲ ಇರಲ್ಲ, ಫುಲ್ ಸುತ್ತಲೂ ಇರುತ್ತೆ. ಇನ್ನು ಒರಿಜಿನಲ್ಗಳಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ಪುಟ್ ಮಾಡಿಸಿರೋದಕ್ಕೆ ಅಷ್ಟು ಡಾರ್ಕಾಗಿಲ್ಲ, ಲೈಟಾಗಿದೆ. ಮತ್ತು ಕಪ್ಪು ಒಡಕಲು ನೋಡ್ಬೋದು, ಚುಕ್ಕೆ ಚುಕ್ಕೆ ಅಲ್ಲಲ್ಲಿ ಏನು ಎದ್ದಿದೆ ಅದು ಇನ್ನೂ ವಯಸ್ಸಾಗ್ತಾ ಆಗ್ತಾ ಆ ಕಪ್ಪು ಚುಕ್ಕೆಗಳು ಡಾರ್ಕ್ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಇದಲ್ಲಿ ನೋಡಿ, ಲೈಟಾಗಿದೆ. ಆದರೆ ಒರಿಜಿನಲ್ಗಳಿಗೆ ತುಂಬ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ. ಇದು ಪುಟ್ ಮಾಡಿಸಿರೋದಕ್ಕೆ ಅಷ್ಟು ಫುಲ್ ಒರಿಜಿನಾಲಿಟಿ ಥರ ಇಲ್ಲ, ಪುಟ್ಗಳು ಸ್ವಲ್ಪ ಮಿಕ್ಸ್ ಎಲ್ಲ ಇರುತ್ತೆ. ಇದು ಪುಟ್ ಮಾಡಿಸಿರೋ ಗಂಡಿದು. ಫ್ರೆಂಡ್ಸ್, ಇದು ಇನ್ನೊಂದು HMT ಗಣಪಟ್ಟ, ಶೇಪ್ ನೋಡ್ಕೊಳ್ಳಿ ಬಾಲ. ಅದು ಎರಡಕ್ಕೂ ಗುಂಡು HMTಗಳು ಒರಿಜಿನಲ್ಗಳಿಗೆ ಹಿಂಗೆ ಒಳಗಡೆ ಬಂದುಬಿಟ್ಟು ಆಮೇಲೆ ಹಿಂಗೆ ದಪ್ಪ ಬರುತ್ತೆ. ಇದಕ್ಕೆ ಇಷ್ಟಿದೆ ಇವಾಗ ಪೂಟ್. ಇದೂ ಒಂದಸ್ತ ಆಗಿ ಮತ್ತೆ ಒಂದನೇ ಕಲ್ಲಿಯಿಂದ ಬಿಳ್ಕೊ ಉದುರ್ಕೊಂಬರ್ತಾ ಇರೋದು. ಫುಲ್ ರೆಕ್ಕೆ ಇದೆ ಗಂಡಿಗೆ, ಎರಡು ಗಂಡಿಗೂ ಫುಲ್ ರೆಕ್ಕೆ ಇದೆ. ರೆಡಿಯಾಗಿ ಆರಿಸ್ಕೊಳ್ಳೋ ಅಕ್ಕಿಗಳಿದು. ಮತ್ತು ಮೀಡಿಯಂ ಸೈಜ್, ಜಾಸ್ತಿ ಉದ್ದ ಬರಲ್ಲ HMTಗಳು, ಮೀಡಿಯಂ ಸೈಜೇ ಬರೋದು. ಇದೆಲ್ಲ ನೋಡ್ಬೋದು ರೆಕ್ಗಳೆಲ್ಲ ತುಂಬ ಚೆನ್ನಾಗಿದೆ. ಇದಲ್ಲೂ ಆ ಗಂಡಲ್ಲೂ ಈ ಗಂಡಲ್ಲೂ ತುಂಬ ಚೆನ್ನಾಗಿದೆ. ಹಿಂದೆ ಮುಂದೆ ಅಕ್ಕಿಗಳಿದು. ಗೇರ ನೋಡ್ಬೋದು, ದೂರದಿಂದ ನೋಡಿದ್ರೆ ಗೇರ ಅಗ್ಲ ಕಾಣಿಸುತ್ತೆ. ಅದು ನಾರ್ಮಲಾಗಿ HMTಗಳಲ್ಲಿ ಎಲ್ಲದರಲ್ಲೂ ಗೇರ ಹಂಗೆ ಅಗ್ಲೇ ಬರುತ್ತೆ. ಇದೆಲ್ಲ ನೋಡ್ಬೋದು ವೈಬ್ರೇಷನ್ನು ಚೆನ್ನಾಗಿದೆ. ಔಟ್ರಿಂಗು
ಡಾರ್ಕ್ ಬ್ಲ್ಯಾಕ್ ಇದೆ. ಇದಕ್ಕೆ ಪುತ್ಲಿ ಸುತ್ತಲು ಏನು ಔಟ್ ರಿಂಗ್ ಇದೆ, ಡಾರ್ಕ್ ಬ್ಲ್ಯಾಕ್ ಇದೆ. ಇದನ್ನು ಹೋಗ್ತಾ ಹೋಗ್ತಾ ಓಪನ್ ಆಗತ್ತದು. ಇದನ್ನು ನೋಡಿ, ಔಟ್ ರಿಂಗ್ ಬಂದುಬಿಟ್ಟು ಡಾರ್ಕ್ ಆಗಿದೆ. ಆ ಗಂಟ್ಗಿಂತ ಇದರಲ್ಲಿ ಸ್ವಲ್ಪ ಡಾರ್ಕ್ ಜಾಸ್ತಿ ಇದೆ. ಇದೊಂಥರ ಬಾದಾಮಿ ಶೇಡ್ ಕಣ್ಣಲ್ಲಿ ಬಂದಿರೋ ಅಕ್ಕಿ ಇದು. ಬಿಡ್ಕೊಳಕ್ಕೆ ಒಳ್ಳೆ ಅಕ್ಕಿ, ವರ್ಷ ವರ್ಷನೂ ಟೈಮ್ ಜಾಸ್ತಿ ಹಾಕ್ಕೊಂಡು ಹೋಗೋದಿವಲ್ಲಿ. ಫ್ರೆಂಡ್ಸ್, ಇದು ಸಬ್ಜಾ ಪಟಾಗಳು, ಎರಡು ಹಿಂದೆ ಮುಂದೆ ಬ್ಯಾಚಿನ ಪಟಾಗಳು. ಈ ಪಟ್ಟ ಇವಾಗ ರೆಡಿಯಾಗಿ ಒಂದೂವರೆ ಎರಡು ಗಂಟೆ ಆರ್ತಾ ಇದೆ. ಈ ಪಟ್ಟ ಮೂರು ಕಾಲು ಅವರು ಆರ್ತಾ ಇದೆ. ಎರಡು ಒಟ್ಟಿಗೆ ಕೊಡ್ತಾ ಇದ್ದೀನಿ. ಇನ್ನು ಓಡಿಸ್ಕೊಂಬಂದ್ರೆ ಇನ್ನು ಟೈಮ್ ಜಾಸ್ತಿ ಆಗುತ್ತೆ. ಎರಡು ಅಕ್ಕಿನೂ ಒಳ್ಳೆ ಲೈನಲ್ಲಿ ಬಂದಿರೋದು, ಒಳ್ಳೆ ಪಟಾಗಳು. ಬಿಡ್ಕೊಳ್ಳೋರಿಗೆ ಈಸಿಯಾಗಿ ಅಕ್ಕಿನ ಇವಾಗ ಈ ವರ್ಷ ಕಳ್ಳ ಮಾಡ್ಕೊಂಡು ಮುಂದಿನ ವರ್ಷಕ್ಕೆ ಬಿಡ್ಕೊಬೋದು. ಚೆನ್ನಾಗಿದೆ ಪಟಾಗಳು, ಎರಡು ಚೆನ್ನಾಗಿದೆ. ಎರಡು ಜೊತೆಗೆ ಸೇಲ್ ಮಾಡ್ತಾಯಿದ್ದೀನಿ ಸಬ್ಜಾಗಳು. ಎರಡು ಸಬ್ಜಾ ಪಟಾಗಳು ತುಂಬ ಚೆನ್ನಾಗಿದೆ, ಅಕ್ಕಿ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗೇನು ಸಬ್ಜಾ ಪಟ ತೋರಿಸ್ದೆ, ಚಡಿಬಲ ಇದು, ನಾಲ್ಕನೇ ಕಲ್ಲಿ ಇದು. ಇದು ಒಂದೂವರೆ ಒಂದು ಮುಕ್ಕಾಲು ಗಂಟೆ ಆಡ್ತಾ ಇದೆ. ಏಟೆಲ್ಲ ಹತ್ಕೊಂಡಿದೆ, ಇದಕ್ಕೆ ತುಂಬ ಚೆನ್ನಾಗಿದೆ ಆಟ ಎಲ್ಲ ಚೆನ್ನಾಗಿದೆ. ಇದನ್ನು ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ. ತಲೆ ಶೇಪು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಚೋರಿ ಲೈನಲ್ಲಿ ಒಳ್ಳೆ ಪಟ್ಟ. ಒಂದು 15 ದಿನದಲ್ಲಿ ನೀವು ರೆಡಿ ಮಾಡ್ಕೊಬೋದು ಅಕ್ಕಿನ. ಆಡಿಸ್ತಾ ಇರೋದಕ್ಕೆ ಅಕ್ಕಿದು ಕಣ್ಣಲ್ಲಿ ಏನು ಕೆಂಪು ಅನಾರಿ ಕಾಣಿಸ್ತಾ ಇದೆ. ಅಕ್ಕಿ ರೆಡಿ ಆಡ್ತಾರೆ, ಅಕ್ಕಿದಕ್ಕೆ ಅನಾರಿ ಎತ್ ಕಾಣ್ತಾ ಇದೆ. ಪುತ್ಲಿ ಸುತ್ತಲು ನೋಡ್ಬೋದು, ಗ್ರೇ ಇಲ್ಲ, ಇದರಲ್ಲಿ ಕಪ್ಪು ಶೇಡು, ಅಗ್ಲ ಇದೆ ಫುಲ್ಲು. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡೋದು ಕಣ್ಣಲ್ಲಿ. ತುಂಬಾ ಒಳ್ಳೆ ಲೈನಲ್ಲಿ ಬಂದಿರೋದು. ಏನಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ 6-7 ಗಂಟೆ ತನಕ ಆಡಿಸ್ಕೊಬೋದು ಅಕ್ಕಿನ. ಫ್ರೆಂಡ್ಸ್, ಇದು ಸಬ್ಜಾ ಅದು ಹಿಂದಿನ ಪಟ್ಟ ಇದು. ಇದು 3.5-4 ಗಂಟೆ ಬಂದಿದೆ. ಇದು ಇವಾಗ ಇದು ಕಿತ್ತಿ ಬರ್ತಾ ಇರೋದು. ಇದು ಆಲ್ಮೋಸ್ಟ್ ಇದು 6-7 ಕಲ್ಲಿ ಪಟ್ಟ ಇದು. ಬಣ್ಣ ನೋಡ್ಬೋದು ತುಂಬ ಚೆನ್ನಾಗಿದೆ, ರೆಕ್ಕೆ ಫುಲ್ ಇದೆ. ಬಿಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ. ಇದು ಶೇಪು ನೋಡ್ಬೋದು ತುಂಬ ಚೆನ್ನಾಗಿದೆ, ಮೀಡಿಯಂ ಸೈಜ್ ಲೆಂತ್ ಇದು. ಇದು ಕಣ್ಣು ಬಂದ್ಬಿಟ್ಟು ಆ ಪಟ್ಟಕ್ಕಿಂತ ಈ ಪಟ್ಟದ ಕಣ್ಣು ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲು ನೋಡ್ಬೋದು, ಇದಲ್ಲೂ ಗ್ರೇ ಶೇಡ್ ಇಲ್ಲ, ಬ್ಲ್ಯಾಕ್ ಶೇಡು, ಅಗ್ಲ ಇದೆ. ಪುತ್ಲಿ ಸುತ್ತಲೂ ಇದೆ, ಅನಾರಿನೂ ಅಷ್ಟೇ ಮೀಡಿಯಂ ಆಗಿದೆ, ಹರಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಇದಲ್ಲೂ ಕಣ್ಣಲ್ಲಿ ವೈಬ್ರೇಷನ್ ತುಂಬ ಚೆನ್ನಾಗಿದೆ. ಎರಡು ಒಂದೇ ಲೈನಲ್ಲಿ ಬಂದಿರೋದು, ಬೇರೆ ಬೇರೆ ಇದು ಹಿಂದೆ ಮುಂದೆ ಬಂದಿರೋ ಪಟ್ಟಗಳಿವು. ಫ್ರೆಂಡ್ಸ್, ಈ ಧೂಮ ಗಂಡು, ಇದು ಅಣ್ಣ ಬಂದುಬಿಟ್ಟು 9-9.5 ಗಂಟೆ ಆಡಿದೆ. ಈ ಗಂಡು ಬಂದುಬಿಟ್ಟು ಇವಾಗ 5 ಗಂಟೆ ತನಕ ಆಡಿದೆ. ಬಾಲ ಕಿತ್ತು ಕೊಟ್ಟಿದ್ದು, ಅರ್ಧ ಬಾಲ ಬಂದಿದೆ. ಶೇಪೆಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ. ಪಲ್ಲ ಮಾತ್ರ ಸಿಕ್ಕಾಪಟ್ಟೆ ಹೋಗುತ್ತೆ, 35-40 ನಿಮಿಷ ಪಲ್ಲ ಹೋಗುತ್ತಿದ್ದು. ರೆಕ್ಕೆ ಫುಲ್ ಇದೆ, ಇವಾಗಲೂ ಬಿಡ್ಕೊಳ್ಳೋ ಅಕ್ಕಿ ಇದು. ಡೈರೆಕ್ಟಾಗಿ ಆಡಿಸ್ಕೊಬೋದು. ಆಟ ಎಲ್ಲ ತುಂಬ ಚೆನ್ನಾಗಿದೆ. ಏಟು ಅಷ್ಟೇ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸರ್ಕಣಿ ಕಮ್ಮಿ, ಇದರಲ್ಲಿ ಬಾಜಿ ಜಾಸ್ತಿ, ಪಲ್ಲ ಜಾಸ್ತಿ. ಶೇಪ್ ನೋಡ್ಕೊಳ್ಳಿ ಅಕ್ಕಿದು, ಗುಂಟೆಲೆ ಮೀಡಿಯಂ ಸೈಜ್ ಚೊಂಚು. ಇದು ಅಣ್ಣ 9-9.5 ಗಂಟೆ ತನಕ ಅಕ್ಕಿ ಆಡಿದೆ ಇದ್ರದ್ದು ಅಣ್ಣ. ಫ್ರೆಂಡ್ಸ್, ಇವಾಗೇನು ಧೂಮ ಗಂಡು ತೋರಿಸ್ತೆ, ಬಾಲ ಕಿತ್ತು ಕೊಟ್ಟಿರೋದು ಬರ್ತಾ ಇದೆ. ರೆಕ್ಕೆ ಫುಲ್ ಇದೆ, ದಸ್ತಾ ಮುಗ್ದು ಮತ್ತೆ ಫಸ್ಟ್ ಸ್ಟಾರ್ಟ್ ಆಗ್ತಿರೋದು ನೋಡ್ಬೋದು ಇಲ್ಲಿ, ಗೊತ್ತಾಗತ್ತೆ ನಿಮಗೆ. ಪಲ್ಲ ಮಾತ್ರ ಸಿಕ್ಕಾಪಟ್ಟೆ ಹೋಗುತ್ತೆ, 30-35-40 ನಿಮಿಷ ಪಲ್ಲ ಹೋಗುತ್ತೆ. ಲಾಲ್ ಕಟ್ ಎಲ್ಲ ಚೆನ್ನಾಗಿದೆ, ಧೂಮ ಬಣ್ಣ ಕೆಂಪು ಲಾಲ್ ಕಟ್ ಚೆನ್ನಾಗಿದೆ. ರೆಕ್ಕೆ ಎರಡು ಸೈಡು ಫುಲ್ ಇದೆ, ಬಿಡ್ಕೊಳ್ಳೋ ಅಕ್ಕಿ ಇದು. ಶೇಪು ಅಷ್ಟೇ, ಸ್ವಲ್ಪ ಮೀಡಿಯಂ ಸೈಜ್ಕ್ಕಿಂತ ಸ್ವಲ್ಪ ಉದ್ದ ಅಕ್ಕಿ. ತಲೆ ಶೇಪ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ, ಗಾಳಿಗೆಲ್ಲ ಒಳ್ಳೆ ಆಟ ಇದು. ಲೈಟ್ ಬಾದಾಮಿ ಶೇಡ್ ಕಣ್ಣು, ಪುತ್ಲಿ ಸುತ್ತಲೂ ಗ್ರೇ ಶೇಡ್ ನೋಡ್ಬೋದು, ಅಗ್ಲ ಇದೆ. ವೈಬ್ರೇಷನ್ ಅಷ್ಟೇ, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ಚೋರಿ ಲೈನಲ್ಲಿ ತುಂಬ ಒಳ್ಳೆ ಅಕ್ಕಿ. ಅನಾರಿ ಬಂದುಬಿಟ್ಟು ಲೈಟಾಗಿದೆ, ಹರಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕ್ ನೋಡಿ, ಡಾರ್ಕ್ ಆಗಿದೆ. ವೈಬ್ರೇಷನ್ ನೋಡಿ, ಮಾಡ್ತಾನಾಗತ್ತೆ ಹಿಂಗೆ ವೈಬ್ರೇಷನ್ ಮಾಡ್ತಾನಾಗತ್ತೆ ಇದರಲ್ಲಿ.
ಫ್ರೆಂಡ್ಸ್, ಇದು ಸುರ್ಮೈ ಗಂಡು. ಇದು ಒಂದು 5 ಗಂಟೆ 5.5 ಗಂಟೆ ಆಡ್ತಾರೋ ಗಂಡಿದು, ರೆಡಿಯಾಗಿ ಆಡ್ತಾರೋ ಗಂಡು. ಇವಾಗ ರೆಕ್ಕೆ ಫುಲ್ ಇದೆ, ಬಿಡ್ಕೊಂಬೋದು. ಇನ್ನು ಓಡಿಸ್ಕೊಂಬರ್ತಾ ಇದ್ರೆ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ಗಾಳಿ ತುಂಬ ಚೆನ್ನಾಗಿದೆ, ಆಟ ಶೇಪ್ ನೋಡಿ, ಅದು ಸ್ಟೈಲ್ ನೋಡಿ, ನಿಂತ್ಕೊಳ್ಳೋದು ಎಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಗಾಬರಿ ಅಕ್ಕಿ ಕೈಗೆ ಅಷ್ಟು ಬೇಗ ಸಿಗಲ್ಲ. ಈ ಅಕ್ಕಿನೂ ಸೇಲ್ಗಿದೆ. ಶೇಪು, ತಲೆ ಶೇಪ್ ಎಲ್ಲ ನೋಡ್ಕೊಳ್ಳಿ. ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ನಿಂತ್ಕೊಳ್ಳೋದು ಅಕ್ಕಿ, ಬಿಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ಸುರ್ಮೈ ಗಂಟು ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. 9ನೇ ತಿರಿ ಉದ್ರಿ ಬಂದಿದೆ, ಲಾಲ್ ಕಟ್ಟಲ್ಲ, ಚೆನ್ನಾಗಿದೆ. ಅಪ್ಪ ಅಮ್ಮ ತುಂಬ ಚೆನ್ನಾಗಿರೋ ಅಕ್ಕಿ ಇದು. ಇದು ಲೈನ್ ತುಂಬ ಚೆನ್ನಾಗಿದೆ. ಅಪ್ಪ ಅಮ್ಮ ಬಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೀನಿ ನಾನು ಅಪ್ಪ ಅಮ್ಮದು. ಯಾರು ಬಿಡ್ಕೊಳ್ಳೋರಿಗೆ ಒಳ್ಳೆ ಅಕ್ಕಿ ಇದು. ಇದು ಮುಂದಿನ ವರ್ಷ ಒಂದು 7 ಗಂಟೆ ಮೇಲೆ ಪಾಸ್ ಆಗತ್ತೆ ಅಕ್ಕಿ, ಗ್ಯಾರಂಟಿ. ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಶೇಪು ಅಷ್ಟೇ ಅಕ್ಕಿ ಇದು. ಚೆನ್ನಾಗಿದೆ, ಮೀಡಿಯಂ ಸೈಜ್ ಅಕ್ಕಿ. ಬಾದಾಮಿ ಶೇಡ್ ಕಣ್ಣು, ಪುತ್ಲಿ ಸುತ್ತಲೂ ನೋಡ್ಬೋದು, ಲೈಟ್ ಗ್ರೇ ಶೇಡ್ ಇದೆ. ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ. ಇದು ಅಗ್ಲ ಪುತ್ಲಿ, ಜಾಸ್ತಿ ಮೇಲಾಗಲ್ಲ ಅಕ್ಕಿ. ಮೀಡಿಯಂ ಕೈ ಆಡತ್ತೆ. ಏಟ್ ಅಂತೂ ಸಿಕ್ಕಾಪಟ್ಟೆ ಏಟಿದೆ, ರಾಕೆಟ್ ಬಾಜಿ ಥರ ಇದು. ಒಡೆದು 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 ಮೇಲಾಗತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಸುತ್ತಲೂ ಇದೆ. ವೈಬ್ರೇಷನ್ ಅಷ್ಟೇ ಚೆನ್ನಾಗಿ ಮಾಡತ್ತೆ ವೈಬ್ರೇಷನ್ನು. ಪುತ್ಲಿನ ನೋಡಿ, ಎಳ್ದು ಎಳ್ದು ಬಿಡ್ತಾನೆ ಇರತ್ತೆ ಅಕ್ಕಿ. ಫ್ರೆಂಡ್ಸ್, ಇದು ತಾಮ್ರಾಲ್ ಗಣಪಟ್ಟ. ಇದೊಂದು 4 ಗಂಟೆ ಆಡ್ತಾರೋ ಪಟ್ಟ, ಏಟೆಲ್ಲ ಹತ್ತಿ ರೆಡಿ ಇರೋ ಪಟ್ಟ, ಗಟ್ಟಿ ಬಣ್ಣ ತಾಮ್ರಾಲು. ಆಟ ಎಲ್ಲ ತೀರಾ ಚೆನ್ನಾಗಿದೆ ಇದರಲ್ಲಿ. ಸರ್ಕ್ನಿ ಬಾಜಿ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಅಕ್ಕಿ ಒಳ್ಳೆದೇನಲ್ಲಿ ಬಂದಿರೋದು. ಮುಂದಿನ ವರ್ಷಕ್ಕಿಂತ ಟೈಮು ಒಂದು ಕಮ್ಮಿ ಅಂದ್ರೆ ಒಂದು 6 ಗಂಟೆ 7 ಗಂಟೆ ಮೇಲೆ ಬರುತ್ತೆ. ಇವಾಗ ಸದ್ಯಕ್ಕೆ 4.5 ಗಂಟೆ ಆಡ್ತಾರೆ ಅಕ್ಕಿ. ಇದು ಶೇಪ್ ಎಲ್ಲ ನೋಡ್ಕೊಳ್ಳಿ, ಚೆನ್ನಾಗಿದೆ ಅಕ್ಕಿ. ಇವಾಗಲೂ ಈಸಿಯಾಗಿ ಬಿಟ್ಕೊಂಡು ರೆಡಿ ಮಾಡ್ಕೊಬೋದು ಅಕ್ಕಿನ. ನಿಂತ್ಕೊಳ್ಳೋ ಸ್ಟೈಲು ಎಲ್ಲ ನೋಡ್ಕೊಳ್ಳಿ, ಚೆನ್ನಾಗಿದೆ ಅಕ್ಕಿ. ಫ್ರೆಂಡ್ಸ್, ಇವಾಗ ಏನು ತಾಮ್ರಲ್ ಗಂಡು ತೋರಿಸ್ದೆ, ಚಡಿಬಾಲ 9ನೇ ತಿರಿ ಉದುರಿಸ್ಕೊಂಬಂದಿದೆ. ಬಣ್ಣ ನೋಡ್ಕೊಬೋದು, ಚೆನ್ನಾಗಿದೆ, ವೈಬ್ರೇಷನು ಚೆನ್ನಾಗಿದೆ. ಈ ವರ್ಷ ಬಿಟ್ಕೊಂಡು ರೆಡಿ ಮಾಡ್ಕೊಳ್ಳೋರಿಗೆ ಒಳ್ಳೆ ಅಕ್ಕಿ ಇದು. ಈ ವರ್ಷ ಇನ್ನಾರ್ದಾರು ಟೂರ್ನಮೆಂಟ್ ಇದ್ರೂ ಅವರು ಒಂದು 15-20 ದಿವಸದಲ್ಲಿ ಕಳ್ಳ ಮಾಡ್ಕೊಬೋದು. ಮೀಡಿಯಂ ಸೈಜ್ ಅಕ್ಕಿ, ಲೆಂತ್ ಶೇಪ್ ನೋಡ್ಕೊಳ್ಳಿ. ಚೋರಿ ಲೈನಲ್ಲಿ ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ನೋಡ್ಬೋದು, ಕಪ್ಪು ಶೇಡ್ ಏನಿದೆ, ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ. ಅಕ್ಕಿ ಆಡ್ತಾರೋ ಅಕ್ಕಿ, ಅದಕ್ಕೇ ಕೆಂಪು ಜಾಸ್ತಿ ಕಾಣ್ತಾಯಿದೆ ಕಣ್ಣಲ್ಲಿ. ಅನಾರಿ ಅನ್ನೋದು ಕಣ್ಣಲ್ಲಿ, ಇದು ಏನು ಅನಾರಿ ಇವಾಗ ಏನು ಕಾಣ್ತಾ ಇದೆ, ಅದು ಅಕ್ಕಿ ಆಡ್ತಾ ಇರೋದು ರೆಗ್ಯುಲರಾಗಿ ಆಡ್ತಾರೋದಕ್ಕೆ ಅದು ಎದ್ದು ಕಾಣುತ್ತೆ. ಪುತ್ಲಿ ಸುತ್ತಲೂ ನೋಡ್ಬೋದು, ತುಂಬ ಚೆನ್ನಾಗಿದೆ ಇದು. ಕ್ವಾಲಿಟೀಸ್ ಎಲ್ಲ ಔಟ್ರಿಂಗ್ ಬ್ಲ್ಯಾಕ್ ಅಷ್ಟೇ, ಡಾರ್ಕ್ ಆಗಿದೆ, ಚೆನ್ನಾಗಿದೆ. ವೈಬ್ರೇಷನ್ನು ಚೆನ್ನಾಗಿ ಮಾಡುತ್ತೆ ಈ ಅಕ್ಕಿ. ಇನ್ನು ಇವಾಗ ಓಡಿಸ್ಕೊಂಡು ಆಲ್ಮೋಸ್ಟ್ ಈ ವರ್ಷ ಒಂದು 7 ಗಂಟೆ ತನಕ ಆದರೂ ಮುಟ್ಟಿಸ್ಕೊಬೋದು ಈ ಅಕ್ಕಿಯಲ್ಲಿ. ಫ್ರೆಂಡ್ಸ್, ಇದು ತಾರಾ ಗಂಡು. ಈ ತಾರಾ ಗಂಡು ದುಬಾಸು ಇಲ್ಲ ತಾರಲ್ಲೇ ಕಬ್ಬಲ ಥರ ದುಬಾಸು ಹೆಣ್ಣು. ಎರಡಕ್ಕೂ ಏಟೆಲ್ಲ ತುಂಬ ಚೆನ್ನಾಗಿದೆ. ಎರಡು ಒಂದೊಂದು ಹಸ್ತದ ಅಕ್ಕಿ ಜೊತೆ ಕಟ್ಕೊಂಡು 5-5.5 ಗಂಟೆ ಆಡಿರೋ ಅಕ್ಕಿಗಳಿವು. ಜೊತೆ ಕಟ್ಕೊಂಡು 5-5.5 ಗಂಟೆ ಆಡಿರೋ ಅಕ್ಕಿ. ಪಲ್ಲ ಸಿಕ್ಕಾಪಟ್ಟೆ ಹೋಗತ್ತೆ ಅಕ್ಕಿ, ಹೋದರೆ ಒಂದು 1/2 ಗಂಟೆ 3/4 ಗಂಟೆ ಹೋಗ್ಬಿಟ್ಟು ಬರುತ್ತೆ. ಏಟೆಲ್ಲ ಚೆನ್ನಾಗಿದೆ, ತುಂಬ ಬಿಸಿಲಿದ್ರೆ ಪಿನ್ ಆಗ್ಬಿಡತ್ತೆ. ಗಾಳಿಗೆಲ್ಲ ಚೆನ್ನಾಗಿ ಆಡಿದೆ ಅಕ್ಕಿ ಇದು. ಜೊತೆ ಕಟ್ಕೊಂಡು 5-5.5 ಗಂಟೆ ಆಡಿರೋ ಅಕ್ಕಿ ಇದು. ಜೊತೆ ಸೇಲ್ಗಿದೆ, ಜೊತೆ ಮಾಡಿಲ್ಲ ಇದು, ಜೊತೆ ಮಾಡ್ಕೊಬೇಕು. ಒಂದೊಂದು ಹಸ್ತದ ಅಕ್ಕಿಗಳು ಆರಾಮಾಗಿ ಜೊತೆ ಮಾಡ್ಕೊಬೋದು, ಈ ಜೊತೆನೇ ಸೇಲ್ಗಿದೆ. ಫ್ರೆಂಡ್ಸ್, ಇವಾಗ ಏನು ತಾರಾ ಗಂಟು ತೋರಿಸ್ದೆ, ರೆಕ್ಕೆ ಹೊಡೆದಿಲ್ಲ, ರೆಕ್ಕೆ ಫುಲ್ ಇದೆ. ಬಿಡ್ಕೊಂಡು ಆರಾಮಾಗಿ ಓಡಿಸ್ಕೊಳ್ಳೋಕ್ಕೆ ಈಸಿಯಾಗಿ ಇದು ಮಾಡ್ಕೊಬೋದು. ಶೇಪೆಲ್ಲ ನೋಡ್ಕೊಳ್ಳಿ, ಚೆನ್ನಾಗಿದೆ ಶೇಪು. ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಉದ್ದ ಇಲ್ಲ, ಕಣ್ಣಿಂದ ತೋರ್ಸೋಕ್ಕಾಗಲ್ಲ ಅಷ್ಟು ನೀಟಾಗಿ ಬರಲ್ಲ ಕಣ್ಣಿಂದು. ಶೇಪ್ ನೋಡ್ಕೊಳ್ಳಿ,
ಯಾಕಂದರೆ ಕಣ್ಣಿಂದು ಝೂಮ್ ಮಾಡಿದ ತಕ್ಷಣ ಫುಲ್ ಎಲ್ಲ ಕಪ್ಪೆ ಕಾಣಿಸೋದು, ಅಷ್ಟು ಗೊತ್ತಾಗಲ್ಲ. ಚೆನ್ನಾಗಿದೆ ಅಕ್ಕಿ, ಚೆನ್ನಾಗಿದೆ ಇದು. ಇದು ದುಬಾಸ್ ಹೆಣ್ಣು, ಇದಕ್ಕೂ ರೆಕ್ಕೆ ಹೊಡೆದಿಲ್ಲ, ಜೊತೆ ಅಕ್ಕಿನೇ ಬಿಡ್ಕೊಬೋದು ಆರಾಮಾಗೆ. ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಕೊಬೋದು ಶೇಪ್ನ, ರೆಕ್ಕೆ ಫುಲ್ ಇದೆ ಇದಕ್ಕೆ. ಇದು ಮೀಡಿಯಂ ಸೈಜ್ ಅಕ್ಕಿನೇ, ಜಾಸ್ತಿ ಉದ್ದ ಇಲ್ಲ, ಮೀಡಿಯಂ ಸೈಜ್ ಅಕ್ಕಿ. ತಲೆ ಶೇಪು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇದು ಮಕ್ಷಿ ಗಂಡು, ಏಳು ಏಳೂವರೆ ಗಂಟೆ ಆಡಿದೆ. ಜ್ಯಾಕ್ ಹೆಣ್ಣು, 4 ಗಂಟೆ ಆಡಿರೋ ಹೆಣ್ಣು. ಈ ಜೊತೆಗೆ ಅಷ್ಟೇ ಪಟ್ಟಾಗಳು, 5-6 ಗಂಟೆ ಮೇಲೆ ಈಸಿಯಾಗಿ ಬಿಡ್ಕೊಬೋದು. ಈ ಜೊತೆ ಸೇಲ್ಗಿದೆ ಗಂಡು, ಇನ್ನೂ ಒಂದು 2-3 ವರ್ಷ ಅಂತೂ ಆರಾಮಾಗಿ ಆಡಿಸ್ಕೊಬೋದು ನೀವು. ಜ್ಯಾಕ್ ಬಂದ್ಬಿಟ್ಟು ಅನಾರಿ ಲೈನಲ್ಲಿ ಬಂದಿರೋದು, ಗಂಡು ಬಂದ್ಬಿಟ್ಟು ತುಂಬ ಒಳ್ಳೆ ಲೈನಲ್ಲಿ ಬಂದಿರೋದು. ಗಂಡು ಈ ವರ್ಷ ಆಡಿರೋದು ಬಂದ್ಬಿಟ್ಟು 7-7.5 ಗಂಟೆ ಚಿಲ್ಲರೆ ಆಡಿದೆ. ಅದು ಇನ್ನೂ ಜಾಸ್ತಿ ಆಗುತ್ತೆ, ಟೈಮ್ ಇನ್ನೂ ಜಾಸ್ತಿ ಆಗುತ್ತೆ ಗಂಡಿಂದು. ಹೆಣ್ಣು ಬಂದ್ಬಿಟ್ಟು 4-4.5 ಗಂಟೆ ಆಡಮೇಲೆ ಫುಲ್ ಮಸ್ತಿಗೆ ಬಂತು. ಮಸ್ತಿಗೆ ಬಂದಾಗಿಂದ ಅವಾಗಿಂದ ಬಿಡೋಕೆ ಹೋಗಿಲ್ಲ ನಾವು. ಹೊಸ ಜೊತೆ ಇದು, ಜೊತೆ ಮಾಡ್ಕೊತಿರೋದು ಇದು ಹೊಸ ಜೊತೆ ಇದು. ಈ ಜೊತೆಗೆ 100% ಅಕ್ಕಿ ಆಡೇ ಆಡತ್ತೆ. ಜ್ಯಾಕ್ ಹೆಣ್ಣು, ಮಕ್ಷಿ ಗಂಡು. ಹೆಣ್ಣಿನ ಶೇಪ್ ಎಲ್ಲ ನೋಡ್ಕೊಳ್ಳಿ, ಗುಂಡು ತಲೆ ಗಿಡ್ಡಿಚ್ ಒಂದು ಹೆಣ್ಣು, ತುಂಬ ಒಳ್ಳೆ ಲೈನಲ್ಲಿ ಬಂದಿರೋದು. 2 ಅಕ್ಕಿನೂ ಚೆನ್ನಾಗಿರೋ ಲೈನಲ್ಲೇ ಬಂದಿರೋದು. ನೀವು ನೋಡ್ಬೋದು ಶೇಪ್ಗಳು, ನೋಡ್ಬೋದು ಅಕ್ಕಿದು, ಅಕ್ಕಿ ಶೇಪಲ್ಲೇ ಗೊತ್ತಾಗತ್ತೆ ನೋಡಿ. ಈ ಜೊತೆ ಸೇಲ್ಗಿದೆ ಫ್ರೆಂಡ್ಸ್. ಇವಾಗ ನಾನು ಏನು ಜ್ಯಾಕ್ ಹೆಣ್ಣು ತೋರಿಸ್ದೆ, 4-4.5 ಗಂಟೆ ಆಡಿರೋ ಹೆಣ್ಣಿದು, ಚಡಿಬಲ್ಲ, ಏಟೆಲ್ಲ ಚೆನ್ನಾಗಿದೆ, ಚೋರಿ ಲೈನ್ ಚೆನ್ನಾಗಿದೆ. ವೈಬ್ರೇಷನ್ ನೋಡ್ಬೋದು, ತುಂಬ ವೈಬ್ರೇಷನ್ ಮಾಡುತ್ತೆ. ನಮ್ಮದು ಹಳೆ ಲೈನ್ ಜ್ಯಾಕ್ಗಳಿಗೆ ಪೂಟು ಮಾಡಿಸಿರೋ ಜ್ಯಾಕ್ ಇದು. ವೈಬ್ರೇಷನ್ ಅಬ್ಸರ್ವ್ ಮಾಡಿ, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡತ್ತೆ ಹಿಂಗೆ. ಇದರಲ್ಲಿ ಪಟ್ಟಾಗಳು ಈಸಿಯಾಗಿ ನೀವು ಲಾಂಗ್ ಟೈಮ್ ಬಿಡ್ಕೊಬೋದು. ಮೀಡಿಯಂ ಸೈಜ್ ಅಕ್ಕಿ ಇದು, ಜಾಸ್ತಿ ಉದ್ದ ಇಲ್ಲ. ತಲೆ ನೋಡ್ಬೋದು, ತಲೆ ಶೇಪು, ಗುಂಡು ತಲೆ, ಮೀಡಿಯಂ ಸೈಜ್ ಚೋಂಚಿದು. ಕಣ್ಣಲ್ಲಿ ಕ್ವಾಲಿಟೀಸು ನೋಡಿ, ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಗ್ರೇ ಶೇಡು ಸುತ್ತಲೂ ಇದೆ, ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡೋದು ಕಣ್ಣಲ್ಲೂ. ಅನಾರಿ ಅನ್ನೋದು ತೀರಾ ಕಮ್ಮಿ, ಹರಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಒಂದು ದಸ್ತದ ಹೆಣ್ಣಿದು, ಈ ಹೆಣ್ಣು ಬಂದ್ಬಿಟ್ಟು ಒಂದು ದಸ್ತದ ಹೆಣ್ಣಿದು. ಫ್ರೆಂಡ್ಸ್, ಇವಾಗ ಏನು ನಾನು ಮಕ್ಷಿ ಗಂಡು ತೋರಿಸ್ದೆ, ಆ ಗಂಡು ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಗಂಡು ಹೆಣ್ಣು 2 ಚಡಿಬಲ ತಿರಿಗಳು ನೋಡಿ, ಶಾರ್ಪ್ ತಿರಿ, ಉದ್ದ ತಿರಿ, ಗಾಳಿಗೆ ತುಂಬ ಚೆನ್ನಾಗಿ ಆಡಿದೆ ಅಕ್ಕಿ ಇದು. ಇದರಲ್ಲಿ ಲಾಲ್ ಕಟ್ ಇಲ್ಲ ಅಂದ್ಬಿಟ್ಟು ಆ ಜ್ಯಾಕ್ ಹೆಣ್ಣ ಜೊತೆ ಮಾಡ್ತಾ ಇರೋದು ನಾವು. ಲಾಲ್ ಕಟ್ ಇದ್ದೀರಿ ಆಗ್ತಾ ಇರಲಿಲ್ಲ. ಲೆಂತ್ ಹೆಣ್ಣಿಗಿಂತ ಸ್ವಲ್ಪ ಗಂಡು ಉದ್ದ ಇದೆ, ಹೆಣ್ಣು ಸ್ವಲ್ಪ ಮೀಡಿಯಮ್ಮು. ಇದು ಗುಂಟಲೆ, ಗುಂಟಲೆ ಮೀಡಿಯಮ್ ಸೈಜ್ ಚೊಂಚು. ಹೆಣ್ಣದು ಫುಲ್ ಗುಂಡಿತ್ತು ತಲೆ. ಇದು ನೋಡಿ ಆಡಿಸ್ಕೊಳ್ಳೋ ಕಣ್ಣಿದು. ಪುತ್ಲಿ ಸುತ್ತಲೂ ಗ್ರೇ ಶೇಡು, ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ಚೆನ್ನಾಗಿದೆ. ಅನಾರಿ ಬಂದ್ಬಿಟ್ಟು ಹರಡ್ಕೊಂಡಿದೆ, ದೂರ ದೂರ ಇದೆ, ಹರಡ್ಕೊಂಡಿದೆ. ಇದು ವಯಸ್ಸಾಗ್ತಾ ಆಗ್ತಾ ಕಪ್ಪು ಆಗತ್ತೆ, ಅನಾರಿ ಎಲ್ಲ ಕಪ್ಪಗೆ ಟರ್ನ್ ಆಗತ್ತೆ. ಗಂಡು ಹೆಣ್ಣು ಎರಡಲ್ಲೂ ಸರಕ್ನಿ ಬಾಜಿ ಜಾಸ್ತಿ ಇದೆ. ಸರ್, ಇದು ತಾರ ಜೊತೆ ಪಟ್ಟ. ಇದು ಮುಂದೆ ಇರೋದು ಹೆಣ್ಣು ಪಟ್ಟ, ಹಿಂದೆ ಇರೋದು ಗಂಡು ಪಟ್ಟ, ಎರಡು ತಲೆ ಅಗ್ಲ ತಲೆಗಳಲ್ಲಿ ಬರೋದು. ಬ್ಲೂ ಶೇಡ್ ಕಣ್ಣಿದು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.